ಕೂಗ್ ಬೇಡಿ ಮಾಯ, ನೀವು ಸೈನ್ ಮಾಡ್ದಿರಾನೆ ಈ ಕಂಪ್ನಿಗೆ ಡೈರೆಕ್ಟರ್ ಆಗ್ಬಿಟ್ರಾ? ನಿಮಗ್ ಗೊತ್ತೋ ಗೊತ್ತಿಲ್ದೆಯೋ ನಿಮ್ ಸಿಗ್ನೇಚರ್ ನೀವು ತಗೊಂಡಿದ್ದಾರೆ. ನಿಮ್ ತಂದೆ ಕೇಳಿ, ನಿಮ್ ಡೈರೆಕ್ಟರ್ ಆಗಕ್ ಇಷ್ಟ ಇಲ್ದಿದ್ರೆ ನಾನೇನ್ ಮಾಡಕ್ ಸಾಧ್ಯ? ಇದಕ್ಕೂ ಅಷ್ಟೇ, ನಿಮ್ಗೆ ಇಷ್ಟ ಇಲ್ದಿದ್ರೆ ದಯವಿಟ್ಟು ಸೈನ್ ಮಾಡಬೇಡಿ. ನಿಮ್ ತಂದೆನೋ ನಿಮ್ ಅಣ್ಣನೋ ಹುಡುಕ್ ನಾನು ಸೈನ್ ತಗೋತೀನಿ, ಆದ್ರೆ ದಯವಿಟ್ಟು ಹೀಗೆಲ್ಲ ಕೂಗ್ಬೇಡಿ. ನಾನ್ ಬರ್ತೀನಿ, ನನಗೂ ಸಿಟ್ಟು ಬರುತ್ತೆ. ಏನೋ ದುಃಖದಲ್ಲಿದ್ದೀರಿ, ಸಿಟ್ಟು ತೋರಿಸೋದು ಸೌಜನ್ಯ ಅಲ್ಲ ಅಂತ ಸುಮ್ಮನೆ ಇದ್ದೆ. ನಿಮ್ಮ ಮದುವೆ ಆಗೋದಕ್ಕೆ ಇಷ್ಟಪಟ್ಟಿರ್ಬೋದು ನಾನು, ನಮ್ಮ ಬಿಸ್ನೆಸ್ಗಳು ಮರ್ಜರ್ ಆಗ್ಲಿ ಅಂತ ಆಸೆ ಪಟ್ಟಿರ್ಬೋದು. ಅದಕ್ಕೆ ಕೂಗೋ ಕೋಳಿ ಅಂತ ಜಂಬ ಪಡ್ತೀರಾ? ನಿಮ್ಮ ನೀವೇ ಅಲ್ಟಿಮೇಟ್ ಅನ್ಕೋತೀರಾ? ಯಾವ ಕೋಳಿ ಕೂಗ್ದೇನು ಸೂರ್ಯ ಹುಟ್ಟಾನೆ. ನಾನು ನಿಮ್ಮ ಮದುವೆ ಒಪ್ಕೊಂಡಿರೋದು ಈ ಬಿಸ್ನೆಸ್ ಮರ್ಜರ್ಗಾಗಿ ಅಂದ್ರೆ ಅಲ್ವಾ? ನೋಡಿ ನೋಡಿ ಪೇಪರ್ಸ್, ನಮ್ಮ ಕಂಪನಿಗಳು ಮರ್ಜರ್ ಆಗಿ 5 ದಿವಸಗಳಾದ್ರು ಈ ಕಂಪನಿ ವಿಚಾರದಲ್ಲೇ ನೀವು ಸಹಿ ತಗೊಳ್ಳೋದಕ್ಕೆ ಬಂದಿದ್ದ ನಾನು. ಈ ಕಂಪನಿಗೆ ನೀವು ಒಬ್ಬರು ಡೈರೆಕ್ಟರ್, ನಮ್ಮ ಕಂಪನಿ ವಿಚಾರಗಳು ನಮ್ಮ ನಿಮ್ಮ ಮದುವೆ ವಿಚಾರಗಳಿಗೆ ಸಂಬಂಧವೇ ಇಲ್ಲ. ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ ಮಾಯ ನಾನು, ಆದ್ರೆ ನೀವು ನನ್ನ ಮನಸ್ಸಿನಕ್ಕಿಂತ ದೊಡ್ಡವಳಲ್ಲ. ಐ ಆಮ್ ಅ ಮ್ಯಾನ್ ವಿತ್ ಅ ಲಾಟ್ ಆಫ್ ವಿಲ್ ಪವರ್. ನಾನು ಎಲ್ಲ ಆಸೆಗಳನ್ನು ಮೀರಿ ಮೇಲ್ ಬರಬಲ್ಲ. ನೀವು ನಂಬುತ್ತಾ ಇದ್ರೆ ನನಗೇನು ನಷ್ಟ ಇಲ್ಲ ಮಾಯ, ನಮ್ಗೆಲ್ಲ ಮಾತುಗಳು ನೀವು ನಂಬೇಕಾಗಿಲ್ಲ. ನೋಡಿ ಫೋಟೋ, ಅವರಿಬ್ಬರದು ಮದುವೆ ಫೋಟೋ, ವೆರಿಫೈ ಮಾಡ್ಬೋದು ಬೇಕಾದ್ರೆ. ಮಾಯ ನೀವು ಭಾವುಕರು, ಸತ್ಯನ ನಂಬೋದು ಯಾವಾಗ್ಲೂ ಕಷ್ಟ. ಅಲ್ಲ, ರಾಜಕಾರಣಿಗಳು ನ್ಯೂಸ್ ಪೇಪರ್ನ ಕೊಂಡ್ಕೋಬಾರ್ದು ನೀವೇ ಅವತ್ತು ಹೇಳಿದ್ರಿ. ಅದು ಅಲ್ಲದೆ ಬೇರೆ ಯಾರನ್ನ ಭಯನ ನೀವೇ ಹುಡುಕೊಡಿ ಅಂತಲೂ ಹೇಳಿದ್ರಿ. ಓಕೆ ಹೌದು, ಏನ್ ಮಾಡಕ್ಕಾಗತ್ತೆ? ಹಾಗಿದೆ ನಿಮ್ಮ ರಾಜಕಾರಣ, ಸದ್ಯದಲ್ಲೇ ಮುಖ್ಯಮಂತ್ರಿಗಳಾಗ್ತೀರಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆಗ್ಬಹುದು, ನನಗ್ ಬೇಡ. ಎಂಥ ಕೆಲಸ ಆಗೋಯ್ತು ಈ ವಿಷಯ ನೀವು ನನ್ ಹೇಳಿ 3 ದಿನ ಅಷ್ಟೇ ಆಗಿದ್ದು. ಕೃಷ್ಣದಾಸ್ ನೀವೇ ಹೇಳಿದ್ರಿ ಈ ಶೇರ್ಸ್ ಮಾರಾಟಕ್ಕಿದೆ ಅಂತ, ಈಗ ನೀವೇ ಈ ಶೇರ್ಸ್ ಮುಗೊಳ್ತೀನಿ ಅಂದ್ಬಿಟ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟೆಡ್. ನಾನು ರಾಜವಾಣಿ ಪೇಪರ್ಗೆ ಸ್ಟಾಕ್ ಎಲ್ಲ ಲೆಕ್ಕ ಮಾಡಿಟ್ಟಿದ್ದೆ, ಅಕೌಂಟ್ಗೆ ಅದು ಸರ್ಕ್ಯುಲೇಷನ್ಗೆ ಯಾರು ಓದೋದಲ್ಲ. ಹೇ ಪ್ರಭಾಕ್, ಬಿಡೋದಾಗಲ್ಲ ಡ್ಯಾಡ್. ನೋಡಿ ಕೃಷ್ಣದಾಸ್, ಇನ್ನು ಎಷ್ಟು ಹಣ ಬೇಕು ಹೇಳಿ ನಾನು ಕೊಡ್ತೀನಿ, ಆದ್ರೆ ಆ ಪೇಪರ್ ನನಗೆ ಬೇಕು. ನೀವು ವಿಷಯ ಹೇಳ್ದಾಗಿಂದ ನನ್ಗೆ ಅದೇ ಚಿಂತೆ ಆಗೋಗಿದೆ. ರಾಜವಾಣಿ 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 9 crore, ಇಸ್ ಇಟ್ ಓಕೆ? ಇಲ್ಲ ಅಂದ್ರೆ ಐ ಹ್ಯಾವ್ ಮೈ ಓನ್ ಡ್ರೀಮ್ಸ್ ಅಬೌಟ್ ದಟ್ ಪೇಪರ್. ನನಗೆ ರಾಜವಾಣಿ ಬೇಕು. ಇನ್ನು ಎಷ್ಟು ಎಕ್ಸ್ಟ್ರಾ ಬೇಕು ನಿಮಗೆ ಹೇಳಿ. ನೀನು ಜಾಸ್ತಿ ಕುಡಿತಾ ಇದ್ದೀಯ, ಕುಡಿದಿದ್ದಕ್ಕಲ್ಲ, ಮನಸ್ಸು ಸಿಮಿತದಲ್ಲಿ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ಕಾಲೇಜ್ ಹುಡುಗಂತಾರು ಮಾತಾಡ್ತಿಲ್ಲ. ನಾವ್ ಯಾಕೊಂದು ನ್ಯೂಸ್ ಪೇಪರ್ ಕೊಡ್ಕೋಬಾರ್ದು? ಮಾಯಾಗೆ ಕಾಂಪಿಟೇಷನ್. ಓಕೆ, ಯಾವ ಪೇಪರ್ ಸಿಗುತ್ತೆ ಹೇಳ? ಬೇರೆ ಯಾವ ಪೇಪರು ಅಲ್ಲ, ಮಾಯಾ ಎಡಿಟರ್ ಆಗಿರೋ ರಾಜವಾಣಿನೇ ಬೇಕು. ರಾಜವಾಣಿ ಅದರ ಕಂಟ್ರೋಲಿಂಗ್ ಶೇರ್ಸ್ ಎಲ್ಲ ಚಿತ್ತರಂಜನ್ ಕೈನಲ್ಲಿದೆ, ಗೊತ್ತಾ? ಚಿತ್ತರಂಜನ್ಗೆ ದುಡ್ಡಿನ ಕಷ್ಟ ಆಗಿದೆ, ಕಷ್ಟ ಇದೆ ಅಂತ ಯಾರು ಕಂಟ್ರೋಲಿಂಗ್ ಶೇರ್ಸ್ ಅನ್ನು ಮಾರೋದಿಲ್ಲ. ಡಬ್ಬಲ್ ಕೊಟ್ರೆ ಮಾರ್ಕೆಟ್ ಅಲ್ಲಿ ಆ ಶೇರ್ಸ್ ಬೆಲೆ 4 crore rupees ಬೆಲೆ ಆಗುತ್ತೆ. ಕೋಟ್ ಮಾಡಿದ್ರೆ ನಾವು 8 crore rupees ಕೊಡ್ತೀವಿ ಅಂದ್ರೆ ಯಾಕೆ ಕೊಡೋದಿಲ್ಲ?
ಈ ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರು ಮಾರಾಟಕ್ಕೆ ಇರೋದು ಡ್ಯಾಡ್, ಆದ್ರೆ ಬೆಲೆಗಳು ಬೇರೆ ಬೇರೆ ಇರ್ತಾವಷ್ಟೆ. ಕಷ್ಟದಲ್ಲಿರುವ ಮನುಷ್ಯನಿಗೆ 8 ಕೋಟಿ ರೂಪಾಯಿ ಕೊಟ್ರೆ ಕಣ್ಣು ಮುಚ್ಕೊಂಡು ಕಂಟ್ರೋಲ್ ಇಷ್ಟೇ ಅಂತ ಕೊಟ್ಟು ಬಿಡ್ತಾನೆ. ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ 1,000 ಜನ ಬ್ಯಾಗ್ ನೇಟ್ ಹಾಕೊಂಡು 10,000 ಡಾಕ್ಟರ್ಗಳನ್ನ ಭೇಟಿ ಮಾಡೋದು ಒಂದೇ. ರಾಜವಾಣಿ ರೀಗಲ್ ಟೈಮ್ಸ್ ಅಲ್ಲಿ ಒಂದು ಪ್ರಮೋಷನಲ್ ಕಾಲಮ್ ಬರೆಯೋದು ಒಂದೇ. ಡ್ಯಾಡ್, ನಾನು ಮೂರ್ಖ ಅಲ್ಲ. ನಮ್ಮ ಪ್ರಾಡಕ್ಟ್ಗೆ ಸಿಗುವ ಅಡ್ವರ್ಟೈಸ್ಮೆಂಟ್ ಮುಂದೆ ಈ 8 ಕೋಟಿ ಏನೇನೂ ಅಲ್ಲ. ನಾನು 8 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಿ. ಪೇಪರ್ ಮಾತ್ರ ಅಲ್ಲ, ಮಾಯಾನೂ ಕೂಡ. ನಾನು 8 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಿ. ಪೇಪರ್ ಮಾತ್ರ ಅಲ್ಲ, ಮಾಯಾನೂ ಕೂಡ.